कोरोना संसर्ग वाढत असल्या कारणाने राज्यात 14 दिवसांचा लॉकडाऊन लादण्यात आला आहे. या लॉकडाऊन दरम्यान नागरिकांनी सर्व नियमांचे पालन केले पाहिजे व ताकदीशिवाय लॉकडाऊन यशस्वी होण्यासाठी लोकांचे सहकार्य महत्त्वपूर्ण आहे, असे बेंगळूरच्या पशुवैद्यकीय महाविद्यालयातील कोविड केअर सेंटरच्या भेटीनंतर गृहनिर्माण कायदा आणि संसदीय कामकाज मंत्री बसवराज बोम्माई यांनी पत्रकारांशी संवाद साधताना म्हटले आहे. ಆರಿಂದ ಹತ್ತು ಸ್ವಲ್ಪ ವೆಹಿಕಲ್ ಇತ್ತು, ಇವೆಲ್ಲ ಕಡಿಮೆ ಆಗಿದೆ, ಕಡಿಮೆ ಮಾಡ್ತಾ ಇದ್ದೀವಿ. ಕಾನೂನು ಪ್ರಕಾರ ಇತರ ಕ್ರಮಗಳಿದ್ದಾವೆ, ಸೀಜ್ ಮಾಡೋದು, ಬಂದ್ ಮಾಡೋದು, ಆ ಕ್ರಮಗಳನ್ನ ಕಾನೂನು ಪ್ರಕಾರ ತೆಗೆದುಕೊಳ್ಳಿ. ಯಾರಿಗೂ ಯಾರ ಮೇಲೂ ಕೂಡ ನಾಟಿ ಪ್ರಕಾರ ಮಾಡಬಾರ್ದು ಅನ್ನೋ ಕಮಿಷನರ್ ಆಗಲೇ ಕೊಟ್ಟಿಲ್ಲ. ಪಾಲನೆಯನ್ನು ಮಾಡಿ ಜನ ಇದನ್ನ ಅರ್ಥ ಮಾಡಿಕೊಂಡು ಸಹಕಾರ ಮಾಡಿದ್ರೆ ಬಹಳಷ್ಟು ಯಶಸ್ವಿ ಆಗ್ತದೆ. ಆದ್ದರಿಂದ ನಾನು ಜನರಲ್ಲಿ ವಿನಂತಿ ಮಾಡ್ತೇನೆ, ನಾವು ಯಾವುದೇ ರೀತಿಯ ಬಲಪ್ರಯೋಗ ಮಾಡುವುದಕ್ಕೆ ನಾವು ಏನು ಸೂಚನೆ ಕೊಟ್ಟಿದೆ ಆಗಬಾರ್ದು, ಬಲಪ್ರಯೋಗ ಆಗಬಾರ್ದು ಅಂತ. ಅದರ ಹೊರತಾಗಿ ಇಲ್ಲಿ ಲಾಕ್ಡೌನ್ ಯಶಸ್ವಿ ಆಗಬೇಕಾದ್ರೆ ಜನರ ಸಹಕಾರ ಬಹಳ ಮುಖ್ಯ. ಒಂದು 14 ದಿವಸ ನಮ್ಮಷ್ಟಕ್ಕೆ ನಾವು ನಿಯಂತ್ರಣ ಮಾಡೋದು ಅವಶ್ಯಕತೆ ಇದೆ. ಆ ವಿನಂತಿಯನ್ನು ಬೊಮ್ಮೆ ಸರ್ ಸಂಪೂರ್ಣ ಲಾಕ್ಡೌನ್ ಯಾಕೆ ಮಾಡಕ್ಕೆ ಭಯ ಪಡ್ತಿದ್ರ ಅಂತ. पोलिसांनाही लाठीचा वापर न करता हे लॉकडाऊन यशस्वी करण्याच्या सूचना याआधी देण्यात आल्या आहेत. त्याचबरोबर पोलिसांनी बलप्रयोग न करता नागरिकांनी नियमांचे उल्लंघन केल्यास त्यांच्यावर कायदेशीर कारवाई करावी असे आदेश देण्यात आले आहेत.